ದಿನಾಂಕ 18/3/2023 ಮುಖ್ಯಮಂತ್ರಿಗಳ ವಿವಿಧ ಇಲಾಖೆಯ ಫಲಾನುಭವಿಗಳ ಬೃಹತ್ ಸಮಾವೇಶ ಆಯೋಜಿಸಲಾಗಿತ್ತು. ಎಲ್ಲಾ ಫಲಾನುಭವಿಗಳು ತಮ್ಮ ತಮ್ಮ ಸ್ಟಾಲ್ಗಳು ಎಫ್ಪಿಒ ಪ್ರಾಡಕ್ಟ್ಗಳು ಜಿಲ್ಲಾಡಳಿತ ಸ್ಟಾಲ್ಗಳಲ್ಲಿ ಹಾಜರಿದ್ದರು. ಕೃಷಿ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆ ರೈತ ಉತ್ಪಾದಕ ಕಂಪನಿ ಪದಾಧಿಕಾರಿಗಳು ಹಾಗೂ ಫಲಾನುಭವಿ ರೈತರು ಹಾಜರಿದ್ದರು. ಕಾರ್ಯಕ್ರಮವನ್ನು ರೈತ ಗೀತದೊಂದಿಗೆ ಸಸಿಗೆ ನೀರುಣಿಸುವುದೊಂದಿಗೆ ಉದ್ಘಾಟನೆ ಮಾಡಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷೀಯ ಭಾಷಣವನ್ನು ಮಾಡಿದ ಕೇಂದ್ರ ಇಲಾಖೆಯ ಪ್ರಹ್ಲಾದ್ ಜೋಶಿ ಮಾಡಿ ಕೇಂದ್ರದ ವಿವಿಧ ಯೋಜನೆಗಳನ್ನು ದೇಶದ ವಿವಿಧ ಭಾಗಗಳಿಗೆ ಮುಟ್ಟಿಸುವ ಯೋಜನೆ ಹೊಂದಲಾಗಿದ್ದು ಎಲ್ಲರೂ ಸದ್ಬಳಕೆ ಮಾಡಬೇಕಾಗಿ ಕೋರಿದರು. ನಗರ ಶಾಸಕರಾದ ಬಸನಗೌಡ ಪಾಟೀಲ್ ಯತ್ನಾಳ್ ಮಾತನಾಡಿ ಪ್ರಧಾನಿ ಮೋದಿ ಅವರ ಬಗ್ಗೆ ಹೊಗಳಿದರು. ಹಾಗೂ ಮಾತನಾಡಿ ರೈತ ಉತ್ಪಾದಕ ಸಂಸ್ಥೆಗಳು ಮಾದರಿ ಎಫ್ಪಿಒಗಳಾಗಿ ಒಳ್ಳೆ ವ್ಯಾಪಾರ ಮಾಡಿ ಸ್ವಾಯತ್ತ ಸಂಸ್ಥೆಯಾಗಿ ಹೊರಹೊಮ್ಮಬೇಕು ಎಂದರು. ಇಡೀ ಕಾರ್ಯಕ್ರಮದ ನಿರೂಪಣೆಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳಾದ ವಿಜಯ್ ಮಹಾಂತೇಶ್ ದಾಮನ್ನವರ್ ನಡೆಸಿಕೊಟ್ಟರು. ಉಪನಿರ್ದೇಶಕರಾದ ಬರ್ಗಿಮಠ್ ಅವರು, ವಿಶೇಷ ಆಹ್ವಾನಿತರಾದ ಸಚಿವರಾದ ಕಾರ್ಜೋಳ್ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ವಿವಿಧ ಭಾಗದಲ್ಲಿ ಕಾರ್ಯನಿರ್ವಹಿಸುವ ಫಲಂದು ಸಂಪತ್ ಜೋಶಿ, ತಾಂಬಾ, ಹೊನ್ವಾಡ್, ಹೊರ್ತಿ ರೈತ ಉತ್ಪಾದಕ ಸಂಸ್ಥೆಯ ಪದಾಧಿಕಾರಿಗಳು, 300ಕ್ಕೂ ಹೆಚ್ಚು ಪ್ರಗತಿಪರ ಲಿಂಬೆ ಮತ್ತು ದ್ರಾಕ್ಷಿ ಬೆಳೆಗಾರರು, ಹೊನ್ವಾಡ್ ಎಫ್ಪಿಒ ಧರಪ್ಪ, ಹೊರ್ತಿ ರೇವಣ್ಣ ಸಿದ್ದೇಶ್ವರ್, ಎಫ್ಪಿಒ ಅಧ್ಯಕ್ಷರಾದ ಶಿವಾನಂದ್ ಬಿರಾದರ್, ಜಿಲ್ಲಾ ಸಂಪನ್ಮೂಲಗಳ ವ್ಯಕ್ತಿಗಳಾದ ಸಿದ್ದು ಪೂಜಾರಿ ಉಪಸ್ಥಿತರಿದ್ದರು. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.